ಅಡುಗೆ ಮಾಡುವ ಎಲ್ಲ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಕೊಡುಗೆ ಖಾದ್ಯ ತೈಲ ಬೆಲೆ ಇಳಿಕೆ ಅಡುಗೆ ಎಣ್ಣೆ ಇಳಿಕೆ ದೇಶದ ಮಹಿಳೆಯರಿಗೆ ಸಿಹಿ ಸುದ್ದಿ ಹೌದು ಅರೆ ಏನಿದು ಸಿಹಿ ಸುದ್ದಿ ಅಂತ ಅಡುಗೆ ಬೆಲೆ ಎಣ್ಣೆ ಪ್ರತಿ ಕೆಜಿಗೆ ಎಷ್ಟು ರೂಪಾಯಿ ಇಳಿಕೆಯಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಸಾರ್ವಜನಿಕರಿಗೆ ದೊಡ್ಡ ಪರಿಹಾರ ಸಿಗಲಿದ್ದು ಹಬ್ಬಗಳಿಗೆ ಮುನ್ನ ಖಾದ್ಯ ತೈಲಗಳ ಬೆಲೆಯನ್ನ ಇಳಿಸಲು ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ತೆರಿಗೆ ಕಡಿತಗೊಳಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ ಕಳೆದ ಕೆಲ ತಿಂಗಳುಗಳಿಂದ ಖಾದ್ಯ ತೈಲದ ಬೆಲೆ ಏರಿಕೆಯಾಗ್ತಿತ್ತು ಕೇಂದ್ರ ಸರ್ಕಾರವು ಬೆಲೆಗಳನ್ನು ನಿಯಂತ್ರಿಸುವ ಮೂಲಕ ಜನಸಾಮಾನ್ಯರಿಗೆ ಪರಿಹಾರ ನೀಡುವ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಅದರಂತೆಯೇ ಸರ್ಕಾರ ಸೋಯಾ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಯ ಆಮದು ಸುಂಕವನ್ನು ಕಡಿಮೆ ಮಾಡಿ ಇದರಿಂದ ಶೇಕಡ ಹದಿನೈದರಿಂದ ಏಳು ಪಾಯಿಂಟ್ ಐದಕ್ಕೆ ಇಳಿಸಲಾಗಿದೆ ವಿದೇಶದಿಂದ ಖಾದ್ಯ ತೈಲವನ್ನು ಆಮದು ಮಾಡಿಕೊಳ್ಳಲು ಅಗ್ಗವಾಗ್ತದೆ ಪ್ರಸ್ತುತ ಒಂದು ವರ್ಷದಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಟನ್ಗಳಷ್ಟು ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತಿತ್ತು ಇದಕ್ಕೆ ಇಷ್ಟು ರೂಪಾಯಿಗಳನ್ನು ಖರ್ಚು ಮಾಡ್ತಿತ್ತು ಇನ್ನು ಹದಿನೈದು ಲಕ್ಷ ಟನ್ ಖಾದ್ಯ ತೈಲವನ್ನು ವಿದೇಶದಿಂದ ಖರೀದಿಸಬೇಕಾಗಿತ್ತು ಯಾಕಂದ್ರೆ ದೇಶದಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಟನ್ ಅಷ್ಟು ಉತ್ಪಾದನೆಯಾಗ್ತಿತ್ತು ಇಪ್ಪತ್ತೈದು ಮಿಲಿಯನ್ ಟನ್ ವಾರ್ಷಿಕವಾಗಿ ಖಾದ್ಯ ತೈಲವನ್ನು ದೇಶ ಬಳಸುತ್ತೆ ಭಾರತವು ವಾರ್ಷಿಕ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದ ಏಳು ಪಾಯಿಂಟ್ ಎರಡು ಮಿಲಿಯನ್ ಟನ್ ಎಣ್ಣೆಯನ್ನ ಆಮದು ಮಾಡಿಕೊಂಡಿದೆ ಬ್ರೆಜಿಲ್ ಮತ್ತು ಅರ್ಜೆಂಟೀನಿಯಾದಿಂದ ಮೂವತ್ನಾಲ್ಕು ಲಕ್ಷ ಎಣ್ಣೆಯನ್ನು ಈಗಾಗಲೇ ಸರ್ಕಾರ ಆಮದು ಮಾಡಿಕೊಂಡಿದೆ ಎರಡು ಪಾಯಿಂಟ್ ಐದು ಮಿಲಿಯನ್ ಟನ್ ಸೂರ್ಯಕಾಂತಿ ಎಣ್ಣೆಯನ್ನ ಆಮದು ಮಾಡಿಕೊಂಡಿದೆ ಇನ್ನು ತಾಳೆ ಎಣ್ಣೆಯನ್ನ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಎರಡರಲ್ಲೂ ಕೂಡ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದೆ ಬೇಡಿಕೆಗೆ ಅನುಗುಣವಾಗಿ ಈ ಅಂತರದಿಂದ ವಿದೇಶಿ ಮಾರುಕಟ್ಟೆ ಬೆಲೆಗಳ ಪರಿಣಾಮ ಹೆಚ್ಚಾಗ್ತಿದೆ ಕೇಂದ್ರ ಸರ್ಕಾರವು ಇಂದು ರಾಜ್ಯಗಳಿಗೆ ತಿಳಿಸಿರುವಂತೆ ಸೋಯಾ ಮತ್ತು ಸೂರ್ಯಕಾಂತಿ ಎಣ್ಣೆಯ ಮೇಲೂ ಆಮದು ಶುಂಕವನ್ನು ಶೇಕಡ ಏಳು ಪಾಯಿಂಟ್ ಐದರಷ್ಟು ಕಡಿಮೆಗೊಳಿಸಬೇಕು ಅಂತ ಆದೇಶಿಸಿದೆ ಆದರೆ ಸರ್ಕಾರದ ಈ ಕಡಿತ ಸೆಪ್ಟೆಂಬರ್ ಮೂವತ್ತರವರೆಗೆ ಮಾತ್ರ ಅನ್ವಯವಾಗಲಿದೆಯಂತೆ